ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಮಸ್ಕಾರ. ಆಕ್ಚುಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ನಾನು ಮದ್ವೆ ಆಗ್ತಿದೆ. ಸೊ ಮದ್ವೆ ಆಗ್ಬೇಕಾದ್ರೆ ಒಂದು ಭಯ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಆ ಭಯ ಎಕ್ಸೈಟ್ಮೆಂಟು ಎರಡೂ ಮಿಕ್ಸ್ ಆಗಿ ಈ ತರ ಆಡ್ತಾ ಇದ್ದೀನಿ ನಾನು. ಸೊ ಮೋಸ್ಟ್ ಟ್ರೆಂಡಿಂಗ್ ಹೀರೋ ಇನ್ ಸ್ಮಾಲ್ ಸ್ಕ್ರೀನ್ ಹೇಳಿ. ನೀವೇ ಹೇಳಿದ್ರಲ್ಲ ಮೋಸ್ಟ್ ಟ್ರೆಂಡಿಂಗ್ ಹೀರೋ ಇನ್ ಸ್ಮಾಲ್ ಸ್ಕ್ರೀನ್ ಅಂತ. ಮಾಡಬೇಕಾದ್ರೆ ಶುರು ಮಾಡಬೇಕಾದ್ರೆ ಸ್ವಲ್ಪ ಭಯ ಇತ್ತು, ಹೇಗೆ ಹೋಗುತ್ತೆ, ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತೆಲ್ಲ. ಸೊ ಎಲ್ಲೇ ಆಚೆ ಹೋದರೂ, ಎಲ್ಲೇ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಎಲ್ಲೇ ಹೋದ್ರೂ, ನೀನು ಯಾರನ್ನ ಮದುವೆ ಆಗ್ತೀಯಾ ಅವ್ರು ಮೇಡಮ್ ಬೇರೆ ಏನಾದ್ರು ಕೇಳಿ ಅಂತ ಎಲ್ಲ ಅಂತ ಇರ್ತೀನಿ. ಬಟ್ ತುಂಬ ಚೆನ್ನಾಗಿ ಹೋಗಿರೋದ್ರಿಂದ ನನ್ನ ಜನ ಫುಲ್ ಕಂಪ್ಲೀಟ್ಲಿ ವೈಷ್ಣವ ಆಗೇ ತೊಗೊಂಡಿದ್ದಾರೆ. ಸೊ ಅದೊಂದು ಖುಷಿ. ನಾವು ಬೆಳಗ್ಗೆ ಎಲ್ಲ ಎದ್ದು ಅಲಾರಾಮ್ ಇಟ್ಕೊಂಡು ಸೆಟ್ಟಿಗೆ ಬಂದು ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೂ ಸೂಪರಾಗಿ ಜನದ ಕಡೆಯಿಂದ ರೆಸ್ಪಾನ್ಸ್ ಬರ್ತಿದೆ, ತುಂಬ ಖುಷಿ ಇದೆ. ಓಕೆ, ಈಗ ಶಮಂತ್ ಅಭಿಮಾನಿಗಳ ಕಣ್ಣಿಗೆ ವೈಷ್ಣವಾಗಿ ಬದಲಾಗಿದ್ದಾರೆ. ಸೊ ವೈಷ್ಣವ ಅವರು ಕೀರ್ತಿಯವ್ರನ್ನ ತುಂಬಾನೇ ಇಷ್ಟಪಟ್ಟಿದ್ರು. ಬಟ್ ಏನೋ ಗೊತ್ತಿಲ್ಲ, ಲಕ್ ಕೈ ಹಿಡಿಲಿಲ್ವೋ ಇಲ್ಲ ಕೀರ್ತಿ ಕೈ ಹಿಡಿಲಿಲ್ವೋ, ಅವ್ರನ್ನ ಕೀರ್ತಿ ಬಿಟ್ಟು ಹೋಗಿದ್ದಾರೆ. ಇವಾಗ ಒಂಥರ ಏಕಾಂಗಿ ಪಯಣ ಅನ್ನೋ ತರ ವೈಷ್ಣವ ಜೀವನ ಹೇಗೆ, ಏನ್ ಕತೆ? ಒಂದು ಕೀರ್ತಿ ನನ್ನ ಮದ್ವೆ ಆಗೋಕ್ಕೆ ಬೇಡ ಅಂತ ಹೇಳಿದಾಳೆ, ಅಂದರೆ ಎಂಗೇಜ್ಮೆಂಟ್ ಆಗೋಲ್ಲ ನಿನ್ನ ಜೊತೆ ಅಂತ. ನಾನು ಕಾರಣ ಹುಡುಕ್ತಾನೆ ಇದ್ದೀನಿ, ಈಗ ನನ್ನ ಮದುವೆ ನಡೀತಿದೆ, ಗ್ಯಾಪಲ್ಲಿ ಇಲ್ಲೇ ಹೋಗಿ ಬರ್ತೀನಿ ಅಂತ ಗ್ಯಾಪಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಇದು ಹೆಂಗಿದೆ ಅಂದರೆ, ಕೀರ್ತಿ ನನ್ನ ಅದೇ ಯಾಕೆ ಬಿಟ್ಟೋದ್ಲು ಅಂತ ಒಂದು ಕಾರಣ ಹೇಳ್ತಿಲ್ಲ ಯಾಕೆ ಅಂತ. ಇನ್ನೊಂದು, ನಾನು ಎಷ್ಟೇ ಟ್ರೈ ಮಾಡಿದ್ರು, ಎಷ್ಟೇ ಸರ್ಕಸ್ ಮಾಡಿದ್ರು, ಮೊನ್ನೆ ಬಿಲ್ಡಿಂಗ್ ಮೇಲೆಲ್ಲ ನಿಂತ್ಕೊಂಡು ಎಗಿರ್ತೀನಿ, ಬಾಯ್ ಬಿಡು ಅಂತೆಲ್ಲ ಹೇಳಿದ್ರು ಇನ್ನೂ ಬಾಯ್ ಬಿಟ್ಟಿಲ್ಲ. ಅದು ಯಾಕೆ ಇಲ್ಲಿ ಯಾರು ಅಂದರೆ ದೊಡ್ಡಮ್ಮ ಹೇಳಿದ್ದಾರೆ, ಅಂದರೆ ನೀನು ನಮ್ಮ ಮನೆಗೆ ಏನು ಅಷ್ಟೊಂದು ಸೂಟೇಬಲ್ ಅಲ್ಲ ಅಂತ ದೊಡ್ಡಮ್ಮ ಹೇಳಿದ್ದಾರೆ. ಬಟ್ ಆದರೂ ಅವಳು ಅಷ್ಟೊಂದು ಸ್ಟ್ರಾಂಗ್ ಆಗಿ ಬೇಡ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ, ಅದು ನನಗೆ ಗೊತ್ತೇ ಆಗ್ತಾಯಿಲ್ಲ. ಇನ್ನು ಮದುವೆಗೆ ಇನ್ನು ಕೆಲವು ಸಮಯ ಇದೆ ಮದುವೆ ಆಗೋಕ್ಕೆ. ಸೊ ಆ್ಯಕ್ಚುಲಿ ಕೀರ್ತಿನೂ ಬಂದಿದ್ದಾಳೆ, ನೋಡೋಣ ಮುಂದಕ್ಕೇನಾಗುತ್ತೆ ಗೊತ್ತಿಲ್ಲ. ನಾನು ಅವ್ರನ್ನ ಮದುವೆ ಆಗ್ತೀನಾ ಇಲ್ಲ ಮನೆಯವ್ರು ನೋಡ್ದಂಗೆ ಇವ್ರನ್ನ ಮದುವೆ ಆಗ್ತಾ ಇದ್ದೀನಿ ಅಂತ. ಸೊ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ. ತುಂಬ ಭಯ ಇದೆ, ಎಕ್ಸೈಟ್ಮೆಂಟ್ ಇದೆ, ಎಲ್ಲ ಮಿಕ್ಸ್ ಇದೆ. ನಮಗೆ ಗೊತ್ತಿರೋದು ನಿಮ್ಮ ಅಮ್ಮ ನಿಮ್ಮ ದೊಡ್ಡಮ್ಮ ಸೇರ್ಕೊಂಡೆ ಕೀರ್ತಿ ಅವ್ರು ಬೇಡ ಅಂತ ಪ್ಲಾನ್ ಮಾಡಿ ನಿಮ್ಮ ದೂರ ಮಾಡಿದ್ದಾರೆ. ನೀವು ಟಿ ವಿಲಿ ಕುತ್ಕೊಂಡು ನೋಡಿದ್ರೆ ಅದು ನಿಮ್ಗೆ ಗೊತ್ತಿರುತ್ತೆ. ಆಸ್ ವೈಷ್ಣವಿಗೆ ಗೊತ್ತಿಲ್ಲ. ಇದು ಗೊತ್ತಾಯ್ತು ಅಂದ್ರೆ ವೈಷ್ಣವ ಪಾತ್ರಕ್ಕೆ ಮುಂದೆ ತನ್ನ ತಾಯಿಯೇ ಪ್ಲಾನ್ ಮಾಡಿ ಈ ತರ ಬೇರೆ ಒಂದು ಹುಡುಗಿನ ತರೋದಕ್ಕೋಸ್ಕರ ಅಥವಾ ಲಕ್ಷ್ಮಿಯವರನ್ನ ನಿಮ್ಮ ತರೋದಕ್ಕೋಸ್ಕರ ಕೀರ್ತಿಯವರನ್ನ ನಿಮ್ಮಿಂದ ದೂರ ಮಾಡಿದ್ದಾರೆ ಅಂತ ಗೊತ್ತಾದಾಗ ವೈಷ್ಣವರ ರಿಯಾಕ್ಷನ್ನು, ವೈಷ್ಣವರ ಮೆಂಟಲ್ ರಾ ಮೆಂಟಲ್ ಸ್ಪೇಸ್ ಅದೆಲ್ಲ ಹೇಗಿರುತ್ತೆ ಅಂತ, ಐ ತಿಂಕ್ ಅವಾಗೆಲ್ಲ ಮುಗ್ದೋಗ್ಬಿಟ್ಟಿರುತ್ತೆ, ಆಲ್ಮೋಸ್ಟ್ ಎಲ್ಲ ಡನ್ ಅನ್ನೋ ತರ ಆಗಿರುತ್ತೆ. ಸೊ ಅವಾಗ ವೈಷ್ಣವನ ನಡೆ ಮುಂದಿನ ನಡೆ ಏನಾಗಿರುತ್ತೆ? ಎಲ್ಲ ಬಿಟ್ಟು ಹೋಗೋದು ಅಂದರೆ ನಾನು ಇಷ್ಟಪಡ್ತಿದ್ದ ಅಮ್ಮನೇ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದಾರೆ, ನಮ್ಮ ದೊಡ್ಡಮ್ಮನೇ ಈ ಥರ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೂ ನಾನಿರಲ್ಲ, ನಾನು ಹೋಗ್ಬಿಡ್ತೀನಿ ಮನೆ ಬಿಟ್ಟು. ಎಲ್ಲೋಗ್ತೀನಿ ಅಂತ ಗೊತ್ತಿಲ್ಲ, ಅಂದರೆ ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲರನ್ನೂ ಬಿಟ್ಟು ದೂರ ಹೋಗ್ಬಿಡ್ತೀನಿ. ಅದು ತುಂಬ ಯಾಕಂದರೆ ಮಮ್ಮಿ ಆ ಥರ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಆ ಥರ ಮಾಡಿರ್ತಾರೆ ಏನೋ ಅಂತ. ಬಟ್ ಮೋಸ್ಟ್ಲಿ ಮಾಡಿರಲ್ಲ, ಅಮ್ಮ ತುಂಬ ಒಳ್ಳೆಯರಲ್ವ, ಚಿಕ್ಕ ವಯಸ್ಸಿಂದ ನನಗೇನು ಬೇಕೋ ಎಲ್ಲಾನು ಇಲ್ಲ ಅಂದೆ ನನಗೆ ತಂದುಕೊಟ್ಟಿದ್ದಾರೆ. ನೀವು ಅವಾಗಲೇ ಹೇಳಿದ್ರೆ ನಾನು ಇವ್ರನ್ನ ಮದ್ವೆ ಆಗ್ತೀನ ಅವ್ರನ್ನ ಮದ್ವೆ ಆಗ್ಬೇಕು ಆಗ್ತೀನೋ ಇನ್ನೂ ಅದು ಸಸ್ಪೆನ್ಸ್ ಅಂತ. ಇಫ್ ಇನ್ ಕೇಸ್ ಲಕ್ಷ್ಮಿಯವರೇ ನಿಮ್ಮ ಮನೆಗೆ ಬಂದ್ರು ಅಂತ ಇಟ್ಕೊಂಡು, ಸೊ ಇಬ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನೀವಿಬ್ರು ಮದ್ವೆ ಆಗ್ತೀರ ಅಂತ ಇಬ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಟ್ಲೀಸ್ಟ್ ಅದೊಂದು ಒನ್ ವೇನೂ ಇಲ್ಲ, ಮ್ಯೂಚುವಲ್ ಅಂತೂ ಇಲ್ವೇ ಇಲ್ಲ. ಸೊ ಅದೊಂಥರ ಇಬ್ರು ಎಕ್ಸ್ಪೆಕ್ಟ್ ಮಾಡ್ದಲೇ ಒಂದು ಒಟ್ಟಿಗೆ ಸೇರುವಂಥದ್ದು, ಅದು ಒಂದು ಮದ್ವೆ ಬಂದದಲ್ಲಿ. ಸೊ ಇಬ್ರದ್ದು ಏನ್ ಇರುತ್ತೆ, ಏನ್ ಸ್ಟೇಟಸ್ ಇರುತ್ತೆ, ಬಿಕಾಸ್ ಎಲ್ಲ ಹೊಸದಾಗ ಸ್ಟಾರ್ಟ್ ಮಾಡ್ಬೇಕು ನೀವು ಮದ್ವೆ ಆಗೆಲ್ಲ ಮದ್ವೆ ಎಲ್ಲ ಆದ್ಮೇಲೆ ಎಲ್ಲ ಹೊಸದಾಗ ಸ್ಟಾರ್ಟ್ ಮಾಡ್ಬೇಕು. ಇಬ್ರಿಗೂ ಗೊತ್ತಿರಲ್ಲ ನೀವಿಬ್ರು ಮದ್ವೆ ಆಗ್ತೀರಿ ಅಂತ, ಮನೇಲಿ ಸೇರ್ಸಿಂಗ್ ಒಂದೇನೋ ಸರ್ಪ್ರೈಸ್ ಪ್ಯಾಕೇಜ್ ಕೊಟ್ಬಿಡ್ತಾರೆ ನಿಮ್ಗೆ. ಹೆಂಗ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಇನ್ ಕೇಸ್ ಆಯ್ತು ಅಂದ್ರೆ ಲಕ್ಷ್ಮಿ ಅವರು? ಇಲ್ಲಿ ಆಕ್ಚುಲಿ ಎರಡು ವಿಷಯ ಬರುತ್ತೆ, ಮನೆಯವ್ರಿಗೋಸ್ಕರ ಅಂತ ಒಂದು ವಿಷಯ ಬರುತ್ತೆ, ಮನಸ್ಸಿಗೋಸ್ಕರ ಅಂತ ಇನ್ನೊಂದು ವಿಷಯ ಬರುತ್ತೆ. ಸೊ ಮನೆಯವ್ರಿಗೋಸ್ಕರ ನಾನು ಲಕ್ಷ್ಮಿಯವ್ರ ಮುಂದೆ ಅದು ಇದು ಮಾತಾಡಿ ಒಪ್ಪಂದ ಮಾಡಿಕೊಂಡು ಚೆನ್ನಾಗಿರ್ಬೋದು, ಬಟ್ ಎಷ್ಟೇ ಆದ್ರೂ ನಾನು ಕೀರ್ತಿಯವ್ರನ್ನ ತುಂಬ ಮನಸ್ಸಿಂದ ಪ್ರೀತಿಸಿದ್ದೀನಿ. ಸೊ ಈ ಮನಸ್ಸು ಮತ್ತು ಮನೆ
ಇದು ಎರಡರ ಮಧ್ಯೆ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀನಿ. ಸೊ ಆಗಲೂ ಹಾಗೆ ಇರುತ್ತೆ, ಮದುವೆ ಆಗಿ ಬಂದರು ಅದು ಇದು ಏನೇ ಆದರೂ. ಬಟ್ ಏನೋ ಗೊತ್ತಿಲ್ಲ, ಅದು ಮುಂದಕ್ಕೆ ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ಅಣ್ಣನ ಪಾತ್ರಕ್ಕೂ ಅಥವಾ ನಿಮ್ಮ ಅಣ್ಣನ ಕ್ಯಾರೆಕ್ಟರ್ಗೂ ನಿಮ್ಮ ಕ್ಯಾರೆಕ್ಟರ್ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು. ನೀವು ಹೆಣ್ಮಕ್ಳಿಗೆ ಕೊಡೋ ರೆಸ್ಪೆಕ್ಟ್ ನೋಡಿದ್ರೆ ಆ ಲೆವೆಲ್, ಇನ್ನು ನಿಮ್ಮ ಅಣ್ಣ ಆ ರೆಸ್ಪೆಕ್ಟ್ ಕೊಡೋದು ನೋಡಿದ್ರೆ ಈ ಲೆವೆಲ್ಲು. ಸೊ ಹೆಂಗದು, ಹೆಂಗ್ ಬೆಳೆದ್ರಿ ಇಬ್ರು? ಏನಕ್ಕೆ ನಿಮ್ಮ ಅಣ್ಣ ತಮ್ಮವರ ಮನಸ್ಥಿತಿ ಹಾಗಾಯ್ತು? ಏನಕ್ಕೆ ಏನೋ ನಿಮ್ಮ ಅತ್ತಿಗೆನ ಕಂಡ್ರೆ ಅಷ್ಟು ಕೋಪಿಷ್ಟವಾಗಿ ವರ್ತಿಸೋದು? ಅಂಡ್ ನೀವು ನಿಮ್ಮ ಅತ್ತಿಗೆಗೆ ತುಂಬಾ ಬೆನ್ನೆಲುಬಾಗಿ ನಿಂತಿದ್ದೀರ, ಎಷ್ಟೊಂದು ವಿಚಾರಗಳಲ್ಲಿ ಅವ್ರನ್ನ ಸೇಫ್ ಮಾಡಿದ್ದೀರಿ, ಎಷ್ಟೊಂದು ವಿಚಾರಗಳ ತಪ್ಪು ಅಪರಾಧ ಹೊರಿಸಿದಾಗ ನಿಂತಿದ್ದೀರಿ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ನಿಮ್ಮ ಅಣ್ಣನ ಎದುರಿಗೆ ಅಂತ? ಒಬ್ಬ ಮನುಷ್ಯ ಹೇಗೆ ಬೆಳೆದಿದ್ದಾನೆ, ಒಬ್ಬ ಮನುಷ್ಯ ಹೇಗಿರ್ತಾನೆ ಅನ್ನೋದು ಅವನು ಹೇಗೆ ಬೆಳೆದಿದ್ದಾನೆ, ಇಲ್ಲ ಅವನು ಸುತ್ತಮುತ್ತ ವಾತಾವರಣದಲ್ಲಿ ಯಾರ್ಯಾರು ಇರ್ತಾರೆ, ಎಂಥವ್ರು ಇರ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾನು ಬೆಳೆದಿರೋದು ಅಂದರೆ ನಾನು ಅದೇ ಓದೋದ್ರಲ್ಲಿ ಏನು ಅಷ್ಟೊಂದು ಬ್ರೈಟ್ ಸ್ಟೂಡೆಂಟ್ ಅಲ್ಲ, ಬಟ್ ಆದರೂ ಮ್ಯೂಸಿಕಲ್ಲೇ ಇಂಟ್ರೆಸ್ಟ್ ಇರೋದರಿಂದ ಅದರಲ್ಲಿ ತುಂಬ ಮುಂದುವರ್ತೀನಿ, ಮುಂದುವರೆದಿರ್ತೀನಿ. ಸೊ ಇಲ್ಲಿ ನಮ್ಮ ಯಾವಾಗಲೂ ನಮ್ಮ ಮಮ್ಮಿ ಏನೇನು ಹೇಳ್ಕೊಡ್ತಾರೋ, ಸೊ ಯಾವಾಗಲೂ ನಮ್ಮ ಮಮ್ಮಿ ಏನು ಮಾಡಬೇಕು ಏನು ಮಾಡಬೇಡ ಅಂತಾರೋ, ಬರೀ ಇವುಗಳನ್ನೇ ಮಾಡ್ಕೊಂಬಂದಿರ್ತೀನಿ. ಸೊ ಇಲ್ಲಿ ಬೇಸಿಕಲಿ ಅಮ್ಮನ ಮಗ ನಾನು, ಅಪ್ಪ ಅಷ್ಟು ಕನೆಕ್ಷನ್ ಇಲ್ಲ ಅಂದ್ರೂ ಬೇಸಿಕಲಿ ಅಮ್ಮ ಎಲ್ಲ ಈ ಥರದ್ದೇ ಒಳ್ಳೆಯ ಇದು ಮಾಡಿಸಿ ಮಾಡಿಸಿ, ಸೊ ಈ ಥರದ್ದೆಲ್ಲ ಕೇಳಿ ನಾನು ತುಂಬ ಒಳ್ಳೆಯವನಾಗಿ ಇವಾಗ ಇದ್ದೀನಿ. ಆ್ಯಂಡ್ ತಾಂಡವ್ಗೆ ಅವರು ಏನು ಇದು ಏನೇನೋ ಹೇಳ್ಕೊಟ್ಟಿದ್ದಾರೆ ಅಂತ ಅಲ್ಲ, ಅದು ಇವಾಗ ತಾಂಡವ್ ಅವರು ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ತುಂಬ ಜನ ಎಂಪ್ಲಾಯ್ಸ್ ಇರ್ತಾರೆ. ಸೊ ಅಲ್ಲಿ ಯಾರೋ ಒಬ್ಬರು ಇವನು ತುಂಬ ಹೈ ಲೆವೆಲಲ್ಲಿ ಇದ್ದಾನೆ ಅಂತ. ಸೊ ಈ ಥರದ್ದು ಹುಡುಗಿರೆಲ್ಲ ಬಂದು ಬಾಸ್ನ ಫ್ರೆಂಡ್ ಮಾಡ್ಕೋಬೇಕು, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಫ್ಲರ್ಟ್ ಮಾಡಬೇಕು, ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಬೇರೆ ಒಂದು ಹೆಣ್ಣಿನ ಶಕ್ತಿಯಿಂದ ನಮ್ಮ ತಾಂಡವ ಹಾಗಾಗಿದ್ದಾರೆ ಅಷ್ಟೇ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.